ವಿಜಯಪುರ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ರಮೇಶ್ ಜಿಗಜಿಣಗಿ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟನ್ನು ಅನೌನ್ಸ್ ಮಾಡಿದೆ ಕಾಂಗ್ರೆಸ್ನಿಂದ ರಾಜು ಹಲಗೂರು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಹೈ ವೋಲ್ಟೇಜ್ ಲೆಕ್ಕಾಚಾರ ನಡೆಯುವುದಂತೂ ಗ್ಯಾರಂಟಿ ಆದರೆ ಬಿ ಜೆ ಪಿಗೆ ಇರುವಂಥ ಅತಿ ದೊಡ್ಡ ಸಮಸ್ಯೆ ಅಂದರೆ ರಮೇಶ್ ಜಿಗಜಿಣಗಿ ವಿರುದ್ಧವೇ ಈ ಬಾರಿ ಬಂಡಾಯ ಬುಗಿಲೇಳ್ತಾ ಇದೆ ಸಾಕು ಎಷ್ಟು ಸಲ ಅವ್ರಿಗೆ ಅವಕಾಶ ಕೊಡ್ತೀರಾ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಸತತವಾಗಿ ಮೂರು ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದಂಥ ರಮೇಶ್ ಜಿಗ್ಜಿಣಿ ಅವರಿಗೆ ಪಕ್ಷ ಎಲ್ಲವನ್ನ ಮಾಡಿದೆ ಅವರು ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದಾರ ಇಲ್ಲ ಅಂತಲ್ಲ ಆದರೆ ಭವಿಷ್ಯವನ್ನು ಲೆಕ್ಕಾಚಾರದಲ್ಲಿಟ್ಕೊಂಡು ಕಳೆದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪಕ್ಷಕ್ಕಾಗಿ ಫ್ಲೆಕ್ಸ್ ಕಟ್ಟೋರು ನಾವು ಬ್ಯಾನರ್ ಹಾಕೋರು ನಾವು ಮೈಕ್ ಇಡ್ಕಂಡು ಅನೌನ್ಸ್ ಮಾಡೋರು ನಾವು ನಿಷ್ಠಾವಂತ ಕಾರ್ಯಕರ್ತರು ಕಾರ್ಯಕರ್ತರಾಗೇ ಇರಬೇಕಾ ವಿಜಯಪುರದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಲೆಕ್ಕಾಚಾರಗಳು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರು ಒಬ್ರೆ ಇರೋದು ಅದು ಯತ್ನಾಳ್ ಕಾಂಗ್ರೆಸ್ಗೆ ಆರು ಜನ ಶಾಸಕರ ಬಲವಿದೆ ರಾಜು ಅಲಗೂರು ಸಖತ್ ಫೈಟ್ ಕೊಟ್ಟೆ ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಇವೆಲ್ಲದರ ನಡುವೆ ರಮೇಶ್ ಜಿಗಜಿಣಿಗೆ ಅವರಿಗೆ ಈಗ ಎದುರಾಗಿರುವಂಥದ್ದು ಬಂಡಾಯದ ಬಿಸಿ ಕೊನೆ ಕ್ಷಣದವರೆಗೂ ಕೂಡ ನನ್ನ ಹೆಸರಿತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಬಾಬು ರಾಜೇಂದ್ರ ನಾಯಕ ಈ ಬಾರಿ ಅಖಾಡ ಕಿಳಿಬೇಕಾಗಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ರಮೇಶ್ ಜಿಗ್ಜಿಣಿ ಅವರಿಗೆ ಮತ್ತೆ ಮಣೆ ಹಾಕಿದ್ದಾರೆ ಹಾಗಾದರೆ ನಾವು ಮಾಡಬೇಕಾಗಿರೋದೇನು ಪೊಲೀಸ್ ಅಧಿಕಾರಿ ಮಹೇಂದ್ರ ಕುಮಾರ್ ಅವರು ಕೂಡ ಟಿಕೆಟ್ಗೆ ತುಂಬಾನೇ ಲೆಕ್ಕಾಚಾರ ನಡೆಸಿದರು ಮಹೇಂದ್ರ ಕುಮಾರ್ ಮತ್ತು ಬಾಬು ರಾಜೇಂದ್ರ ನಾಯ್ಕ ಇಬ್ರು ಇಬ್ರಲ್ಲೊಬ್ರು ಕೊಡಿ ನಾವು ಕೆಲಸ ಮಾಡ್ತೀವಿ ಅಂತ ಆದ್ರೆ ಮತ್ತೆ ರಮೇಶ್ ಜಿಗಿಜಿಣಿಗೆ ಅವರಿಗೆ ಕೊಟ್ಟಿರೋದಕ್ಕೆ ಬಾಬು ರಾಜೇಂದ್ರ ನಾಯಕ್ ಅಕ್ಷರಶಃ ರೋಚಕ ಬಂಡಾಯ ಅಭ್ಯರ್ಥಿಯಾಗಿ ಈ ಬಾರಿ ನಾನು ಕಣದಲ್ಲಿ ಇರ್ತೀನಿ ಇದು ಪಿಗೆ ಆಗುವಂತ ಎಡವಟ್ಟು ರಮೇಶ್ ಜಿಗಿಜಿಣಿಗೆ ಅವರ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಬಾಬು ರಾಜೇಂದ್ರ ನಾಯ್ಕ ಕಣಕ್ಕಿಳಿತಾರೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷವನ್ನು ಸಂಘಟಿಸಿದವರಿಗೆ ಕೆಲಸವ್ರು ಕೆಲಸವರಾಗೇ ಇರಬೇಕು ಸೌಕರ್ಯಗಳು ಮಾತ್ರ ಸೌಕರ್ಯರಾಗಿರಬೇಕು ಕಾರ್ಯಕರ್ತರು ಕಾರ್ಯಕರ್ತರಾಗೇ ಇರಬೇಕು ಸಂಸದರು ಮತ್ತು ಸಂಸದರಾಗಬೇಕು ಇದೆಷ್ಟು ಸರಿ ಮೈಸೂರಲ್ಲಿ ಎರಡು ಸಲ ಗೆದ್ದಂಥ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸಿದ್ರೆ ರಮೇಶ್ ಜಿಗ್ಜಿಣಿಯವರಿಗೆ ಯಾವ ಫ್ಯಾಕ್ಟರ್ ಇದೆ ಈ ಕಡೆ ಏಜ್ ಆಗ್ತಾ ಇದೆ ಮೂರು ಸಲ ಗೆದ್ದಾಯಿತು ಭವಿಷ್ಯಕ್ಕೆ ವಿಜಯಪುರದಲ್ಲಿ ಬಿ ಜೆ ಪಿಯನ್ನು ಮತ್ತಷ್ಟು ಭದ್ರಗೊಳಿಸಬೇಕಾಗಿತ್ತು ಹೀಗಾಗಿ ಬಾಬು ರಾಜೇಂದ್ರ ನಾಯಕ್ ನನಗೆ ಟಿಕೆಟ್ ಸಿಗಬೇಕಿತ್ತು ನನ್ನ ಹೆಸರೇ ಇತ್ತು ಕೊನೆ ಕ್ಷಣದವರೆಗೂ ನನ್ನ ಟಿಕೆಟನ್ನು ಕೈ ತಪ್ಪಿಸಿದ್ದಾರೆ ಹೀಗಾಗಿ ತಾಕತ್ತು ದಮ್ಮು ಇದ್ರೆ ಬಿ ಜೆ ಪಿ ಚಿಹ್ನೆ ಬಿಟ್ಬಿಟ್ಟು ಬಂದು ನಿಂತ್ಕಳಿ ನಿಮ್ಮ ವೈಯಕ್ತಿಕ ವರ್ಚಸ್ಸನ್ನು ತೋರಿಸಿ ಅಂತ ಸವಾಲು ಹಾಕೋರೆ ರಮೇಶ್ ಜಿಗ್ಜಿಣಿ ಅವ್ರಿಗೆ ಮೋದಿ ಹೆಸರು ಹೇಳ್ಕೊಂಡು ಬಿ ಜೆ ಪಿ ಹೆಸರು ಹೇಳ್ಕೊಂಡು ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಎಷ್ಟಸಲ ಜನರು ಜನರಿಗೆ ಮತದಾರರಿಗೆ ಮುಗ್ಧ ಮತದಾರರಿಗೆ ಮಂಕು ಬೂದಿ ಹಚ್ತೀರ ನಾವು ಕೂಡ ಪ್ರಧಾನಿಯಾಗಿ ಮೋದಿಯೇ ಇರಲಿ ಅಂತಿದ್ದೀವಿ ನಾವೇನ್ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಆದ್ರೆ ಟಿಕೆಟ್ ಕೊಟ್ಟವ್ರಿಗೆ ಎಷ್ಟು ಸಲ ಕೊಡ್ತೀರಾ ವಿಜಯಪುರ ಅಷ್ಟೇ ಅಲ್ಲ ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟೋದು ಲಕ್ಷಣಗಳು ಗೋಚರಿಸ್ತಾ ಇದೆ ಹೀಗಾಗಿ ಬಾಬು ರಾಜೇಂದ್ರ ನಾಯ್ಕ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳುವಂಥ ಘೋಷಣೆಯನ್ನು ಮಾಡಿದ್ದಾರೆ ವೀಕ್ಷಕರೇ ಮತದಾರರು ವಿಜಯಪುರ ಲೋಕಸಭಾ ಕ್ಷೇತ್ರದ ಮತದಾರರು ಮುದ್ದೆಬಿಹಾಳ ದೇವರೈಪ್ಪರ್ಗಿ ಬಸವನ ಬಾಗೇವಾಡಿ ಬಬಲೇಶ್ವರ ವಿಜಯಪುರ ನಗರ ನಾಗಟಾಣ ಹಿಂಡಿ ಸಿಂದಗಿ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತದಾರರು ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ್ ಖರ್ಗೆನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ